ಗಣಗಳ ಸಂಯೋಜನೆಯ ಗಣಪನದ ಮೇಲಿನ ವಿವಿಧ ರೀತಿಯ ಲೆಕ್ಕಗಳು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಈ ಚಿತ್ರಗಳನ್ನು ಗಮನಿಸ್ತಾ ಬನ್ನಿ ಇದು ಮೊದಲನೇ ಟೈಪಿನ ಒಂದು ಲೆಕ್ಕ ಆಗಿದೆ ಇದು ಎರಡನೇ ಟೈಪಿನ ಲೆಕ್ಕ ಇದು ಮೂರನೇ ಟೈಪಿನ ಲೆಕ್ಕ ಮೊದಲನೇ ಟೈಪಿನ ಲೆಕ್ಕವನ್ನು ತೆಗೆದುಕೊಂಡಾಗ ಈ ಒಂದು ಇದನ್ನು ಗಮನಿಸಿ ನಾವು ಪ್ರಯೋಗಾಲಯದಲ್ಲಿ ಬಳಸುವಂತಹ ರೌಂಡ್ ಬಾಟಮ್ ಪ್ಲಾಸ್ಕ್ ಈ ಒಂದು ರೌಂಡ್ ಬಾಟಮ್ ಗ್ಲಾಸ್ಕ್ ಅಲ್ಲಿ ಎರಡು ರೀತಿಯ ಘನಗಳ ಸಂಯೋಜನೆ ಆಗಿದೆ ಮೊದಲು ಒಂದು ಗೋಳ ಅದಾದ್ಮೇಲೆ ಒಂದು ಸಿಲಿಂಡರ್ ಗೋಳ ಮತ್ತು ಸಿಲಿಂಡರಿನ ಘನಫಲಗಳನ್ನ ಕಂಡಿಕೊಂಡು ಅವೆರಡನ್ನ ಕೂಡ್ಕೊಂಡ್ರೆ ಈ ಒಂದು ಆಕೃತಿಯ ಘನಪಲವನ್ನ ನಾವು ಕಂಡಿಡಿಬಹುದು ಅದೇ ರೀತಿ ಈ ಒಂದು ಆಕೃತಿಯನ್ನ ಗಮನಿಸಿ ಇಲ್ಲಿ ಒಂದು ಸಿಲಿಂಡರ್ ಮತ್ತು ಎರಡು ಅರ್ಧ ಗೋಳಗಳು ಸಂಯೋಜನೆಯಿಂದ ಈ ಒಂದು ಆಕೃತಿ ಉಂಟಾಗಿದೆ ಈ ಸಿಲಿಂಡರಿನ ಘನಫಲವನ್ನ ಕಂಡಿಡ್ಕೊಂಡು ನಂತರ ಎರಡು ಅರ್ಧ ಗೋಳಗಳ ಘನಫಲವನ್ನ ಕಂಡಿಕೊಂಡು ಕೂಡಿದ್ರೆ ಈ ಒಂದು ಆಕೃತಿಯ ಘನಫಲ ನಮಗೆ ಸಿಗತ್ತೆ ಇದು ಒಂದು ರೀತಿಯ ಆಕೃತಿಗಳಾದ್ರೆ ಮತ್ತೊಂದು ರೀತಿಯ ಆಕೃತಿಗಳನ್ನ ಗಮನಿಸೋಣ ಇಲ್ಲಿ ಒಂದು ಆಯತಾಕಾರದ ಘನದಲ್ಲಿ ಆಯತ ಘನ ಆಯತಾಕಾರದ ಗನದಲ್ಲಿ ಪೆನ್ ಹೋಲ್ಡರ್ ಅನ್ನ ಕೋರ್ದಿದ್ದಾರೆ ಇದು ಒಂದು ಶಂಕುವಿನ ಆಕಾರದಲ್ಲಿದೆ ಇಲ್ಲಿ ನಾವು ಘನಫಲವನ್ನ ಕಂಡಿಡಬೇಕಾಗಿರೋದ್ರಿಂದ ಈ ಒಂದು ಆಯತಗನದ ಘನಫಲವನ್ನ ಕಂಡಿಡ್ಕೊಂಡು ನಂತರ ಈ ಒಂದು ಪೆನ್ ಹೋಲ್ಡರ್ ನ ಘನಫಲವನ್ನ ಕಂಡು ಅದರಲ್ಲಿ ಕಳೆದು ಈ ಒಂದು ಆಯತ ಘನದ ಒಂದು ಘನಫಲವನ್ನ ನಾವು ಕಂಡಿಡಬೇಕಾಗತ್ತೆ ಇಲ್ಲಿ ಕಳಿಬೇಕಾಗತ್ತೆ ಇಲ್ಲಿ ಕೂಡ್ಕೊಂಡ್ವಿ ಇಲ್ಲಿ ಕಳೀತಾ ಇದೀವಿ ಅದೇ ರೀತಿ ಇಲ್ಲಿ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ ನಲ್ಲಿ ಒಂದು ಪಾಂಡ್ ಒಂದು ಪಾಂಡ್ ಆಕಾರದಲ್ಲಿ ಇದನ್ನ ಕೋರ್ದಿದ್ದಾರೆ ಆ ಭಾಗವನ್ನ ತೆಗೆದಿದ್ದಾರೆ ಈಗ ನಾವು ಇಲ್ಲಿ ನಾವು ಸಿಲಿಂಡರಿನ ಆಕಾರದ ಒಂದು ಘನಫಲವನ್ನ ಕಂಡಿಡ್ಕೊಂಡು ಇಲ್ಲಿ ಒಂದು ಅರ್ಧಗೋಳ ಇದೆ ಈ ಒಂದು ಅರ್ಧಗೋಳದ ಘನಫಲವನ್ನ ಕಂಡಿಡ್ಕೊಂಡು ಈ ಸಿಲಿಂಡರಿನ ಆಕಾರದ ಘನಫಲದಲ್ಲಿ ಈ ಅರ್ಧಗೋಳದ ಘನಫಲವನ್ನ ಕಳೆದಾಗ ನಮ್ಗೆ ಈ ಒಂದು ಆಕೃತಿಯ ಒಂದು ಘನಫಲ ಸಿಗತ್ತೆ ಈಗ ಮೂರನೇ ಟೈಪಿನ ಲೆಕ್ಕವನ್ನ ನೋಡೋಣ ಈ ಒಂದು ಮೂರನೇ ಟೈಪಿನ ಲೆಕ್ಕದಲ್ಲಿ ಇಲ್ಲಿ ಒಂದು ಆಯತ ಇದೆ ಈ ಒಂದು ಆಯುಧದಲ್ಲಿ ಒಂದು ಅರ್ಧಗೋಳವನ್ನ ಹೊರದಿದ್ದಾರೆ ಮತ್ತೊಂದು ಶಂಕು ಇದೆ ಈಗ ಇಲ್ಲಿ ಖಾಲಿ ಇರತಕ್ಕಂತ ಭಾಗದ ವಿಸ್ತೀರ್ಣವನ್ನ ಕಂಡಿಡಿರಿ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ ಆಗ ನಾವೇನ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ಒಂದು ಪೂರ್ತಿ ಆಕೃತಿಯ ಘನಫಲವನ್ನ ಕಂಡಿಡ್ಕೊಳ್ಬೇಕು ನಂತರ ಅರ್ಧ ಗೋಳದ ಘನಫಲವನ್ನ ಕಂಡಿಕೊಳ್ಬೇಕು ಶಂಕುವಿನ ಘನಫಲವನ್ನ ಕಂಡಿಡ್ಕೊಳ್ಬೇಕು ಅರ್ಧಗೋಳ ಮತ್ತು ಶಂಕುವಿನ ಘನಫಲವನ್ನ ಕೂಡಿಕೊಂಡು ಅದರ ಒಂದು ಮೊತ್ತವನ್ನ ಈ ಸಂಪೂರ್ಣವಾದಂತಹ ಆಕೃತಿಯ ಒಂದು ಘನಫಲದಲ್ಲಿ ಕಳೆದಾಗ ನಮಗೆ ಹಾಲಿ ಇರತಕ್ಕಂತ ಭಾಗದ ಘನಫಲ ನಮ್ಗೆ ಸಿಗತ್ತೆ ಈ ಒಂದು ಆಕೃತಿಯನ್ನ ಗಮನಿಸಿ ಈ ಒಂದು ಆಕೃತಿಯನ್ನ ಗಮನಿಸಿ ಈಗಾಗಲೇ ನೋಡಿ ಇಲ್ಲಿ ಇದೆ ಇರತಕ್ಕ ರೀತಿಯಲ್ಲೇ ಇಲ್ಲಿದೆ ಅಂದ್ರೆ ಈ ಒಂದು ಆಕೃತಿಗಳ ಘನಫಲವನ್ನ ಒಂದರ ಆಕೃತಿಯ ಘನಫಲವನ್ನ ಕಂಡಿಡ್ಕೊಂಡು ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರರಿಂದ ಗುಣಿಸಿ ಆ ಬಂದಂತಹ ಘನಫಲವನ್ನ ಈ ಪೂರ್ಣವಾದಂತಹ ಆಕೃತಿಯ ಒಂದು ಘನಫಲದಲ್ಲಿ ಕಳೆದಾಗ ನಮಗೆ ಈ ಒಂದು ಘನಾಕೃತಿಯ ಒಂದು ಘನಫಲ ಸಿಗುತ್ತೆ ಇದೇ ರೀತಿಯಾಗಿ ಬಹಳಷ್ಟು ಲೆಕ್ಕಗಳನ್ನ ಹೇಳ್ತಾ ಹೋಗ್ತಾರೆ ಈ ಜೋಡಿಸಿದ ಘನಾಕೃತಿಗಳ ಘನಪಲವನ್ನ ಕಂಡುಹಿಡಬೇಕಾದ್ರೆ ನಮಗೆ ಕೆಲವು ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರಗಳು ಬೇಕಾಗುತ್ತೆ ಅವು ಅಂತ ನೋಡೋಣ ಈ ಒಂದು ಇಲ್ಲಿ ಸಿಲಿಂಡರ್ ಇದೆ ಸಿಲಿಂಡರ್ನ ಘನಪಲ ಪೈಆರ್ ಸ್ಕ್ವೇರ್ ಹೆಚ್ ನಂತರ ಶಂಕುವಿನ ಘನಫಲ ಬಾಗಿ ಮೂರು ಪೈಆರ್ ನಮಗೆ ಗೊತ್ತಿದೆ ಶಂಕುವಿನ ಘನಫಲವು ಸಿಲಿಂಡರ್ನ ಘನಪಲದ ಮೂರನೇ ಒಂದು ಭಾಗ ಆಗಿರುತ್ತೆ ನಂತರ ಸ್ಪಿಯರ್ ಅಂದ್ರೆ ಗೋಳದ ಘನಪಲ ಗೋಳದ ಘನಫಲ ನಾಲ್ಕು ಬಾಗಿಸಿ ಮೂರು ಪೈಆರ್ ಕ್ಯೂಬ್ ಈ ಒಂದು ಘನಫಲಗಳ ಸೂತ್ರಗಳು ನಮಗೆ ತಿಳಿದಿದ್ರೆ ಮತ್ತು ಪೈನ ಬೆಲೆ ಮತ್ತು ನ ಬೆಲೆ ಏನು ನ ಬೆಲೆ ಏನು ಅಂತ ತಿಳ್ಕೊಂಡು ನಾವು ಈ ಒಂದು ಘನಾಕೃತಿಗಳ ಒಂದು ಘನಫಲವನ್ನು ಸುಲಭವಾಗಿ ನಾವು ಕಂಡಿಡಿಯಬಹುದಾಗಿದೆ